ಧಾರವಾಡ ಜಯನಗರದಲ್ಲಿ ಕಾರ್ಯಕರ್ತರ ಸಂಪರ್ಕಕ್ಕಾಗಿ ಚುನಾವಣಾ ಕಾರ್ಯಾಲಯವನ್ನು ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತ್ಯಜಿಸಿ ಕಾಂಗ್ರೆಸ್ ಪಕ್ಷವನ್ನ ಹಲವಾರು ಮುಖಂಡರು ವಿನಯ್ ಕುಲಕರ್ಣಿಯವರ ಕೈ ಬಲಪಡಿಸಲು ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಜನಸ್ಪಂದನೆ ಸಿಗುತ್ತಿದ್ದು ಚುನಾವಣಾ ಪ್ರಚಾರ ನಡೆದಿದೆ ಎಂದರು. ಇವತ್ತು ಕಾಂಗ್ರೆಸ್ ಕಾರ್ಯಾಲಯದ ಉದ್ಘಾಟನೆ ಮಾಡಿದ್ವಿ. ಸಂಕ್ಷಿಪ್ತವಾಗಿ ಇವತ್ತು ನ್ಯೂಸ್ ಬಹಳ ಚಲೋ ಇದೆ ಅಂತಂದ್ರೆ, ನಮ್ಮ 21-22 ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರಿಗೆ ಅನುಕೂಲ ಆಗಲಿ ಕಚೇರಿಯನ್ನು ಓಪನ್ ಮಾಡಿದ್ವಿ. ಸಾಹೇಬ್ರು ಬಂದ್ಮೇಲೆ ಮತ್ತು ಅಧಿಕೃತವಾಗಿ ಒಂದು ಕಾರ್ಯಕ್ರಮ ಎಲ್ಲರನ್ನೂ ಕರ್ಕೊಂಡು ಮತ್ತೊಮ್ಮೆ ಮಾಡ್ತೀವಿ. ಅವರದ್ದು ದಿನ ಚಲೋ ಇತ್ತು, ಆಮೇಲೆ ಎಲ್ಲ ಇಲೆಕ್ಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ಯಾವ ಅನ್ನೋದಕ್ಕಷ್ಟೇ ಇವತ್ತು ನಮ್ಮ ಒಂದು ಕಾರ್ಯಾಲಯ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ್ವಿ. ಯಾವ ರೀತಿ ಜನ ಭಾಳ ಒಳ್ಳೆಯದಿತ್ತು. ರೀ ಸಾಹೇಬ್ರು ಮಾಡಿದ ಕೆಲಸ ಐತಿ, ಅವ್ರ ಮೇಲೆ ಇದ್ದಿರುವ ಪ್ರೀತಿ ವಿಶ್ವಾಸ ಐತಿ. ನಮ್ಮ ಕಾರ್ಯಕರ್ತರೇ ಇವತ್ತು ಎಲ್ಲರೂ ಸಾಹೇಬ್ರು ಬರಲಿ ಅಂತ ಕಾರ್ಯಕರ್ತರ ಅವರ ವೈಯಕ್ತಿಕವಾಗಿ ಹಾಗೆ ನನಗೂ ಕರ್ಕೊಂಡ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಕಾಂಗ್ರೆಸ್ ಮುಖಂಡ ಸತೀಶ್ ತುರುಮುರಿ ಮಾತನಾಡಿ, ವಿನಯ್ ಕುಲಕರ್ಣಿ ಶಾಸಕರಾಗಿ ಮಂತ್ರಿಗಳಾಗಿದ್ದಾಗ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿವೆ. ಸಾಕಷ್ಟು ಅನುದಾನವನ್ನು ಕೂಡ ಕ್ಷೇತ್ರಕ್ಕೆ ತರಲಾಗಿತ್ತು. ಈ ಬಾರಿ ಬಹುಮತದಿಂದ ವಿನಯ್ ಕುಲಕರ್ಣಿ ಅವರನ್ನು ಆರಿಸಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ವಿನಯ್ ಕುಲಕರ್ಣಿ ಅವರು ಪ್ರಚಾರ 6 ತಿಂಗಳಿಂದ ನಿರಂತರ ನಡೆದಿದೆ. ಯಾಕಂದರೆ ಜನ ಬ್ಯಾಸೋದ್ಬಿಟ್ಟರು, ಈ ಹಾಲಿ ಶಾಸಕರನ್ನ ಯಾಕೆ ನಾವು ಆರಿಸಿ ಕಳಿಸಿದೀವಪ್ಪ, ಯಾಕಂದರೆ ಎಲ್ಲ ಅಭಿವೃದ್ಧಿಗಳೆಲ್ಲ ಮಲ್ಕೊಂಡ್ಬಿಟ್ಟವು. ವಿನಯ್ ಕುಲಕರ್ಣಿ ಅವ್ರು ಏನು ಕಾಮಗಾರಿಗಳನ್ನು ಮಾಡಿದ್ರು, ಏನು ರೊಕ್ಕ ತಂದಿದ್ರು, ಅವ ಬುದ್ಧಿ ಪೂಜೆ ಆಗಿ ಅವ ಕೆಲಸ ನಡೆದು ಅಂದರೆ ಈ ಶಾಸಕರಿಂದ ಯಾವುದೇ ಏನು ಕೆಲಸಗಳಾಗಿಲ್ಲ, ಯಾವುದೇ ರೀತಿ ಜನರಿಗೆ ಸ್ಪಂದನೆಯೂ ಇಲ್ಲ. ನೀರಿನ ಸಮಸ್ಯೆ ಅಂತ ಭುಗಿಲಂದ್ಬಿಟ್ಟೆ, L&T ಕಂಪ್ನಿ ಕೊಟ್ಟೆವು, ಆ ಕಂಪ್ನಿ ಕೊಟ್ಟೆವು, ಬರ್ತಿಲ್ಲ. 6 ತಿಂಗಳು 8 ದಿನ 10 ದಿನ ಆದರೂ ನಾಳೆ ಬರ್ತಾಯಿಲ್ಲ, ಬಂದರೂ ಸಣ್ಣಗೆ ಬರ್ತಾವೆ ಮತ್ತು ಹೋಗಿಬಿಡ್ತಾವೆ. ನೀರಿನ ಸಮಸ್ಯೆ 6 ತಿಂಗಳಿಂದ ಬುಗಿಲಿದೆ. ಅದೇ ವಿನಯ್ ಕುಲಕರ್ಣಿ ಅವರು ಇದ್ದಂತಂದರೆ ಇವತ್ತು ಜನಸಾಮಾನ್ಯರಿಗೆ ಇಂಥ ಸಮಸ್ಯೆಗಳನ್ನು ಹುಟ್ಟಕ್ಕೆ ಕೊಡ್ತಿರ್ತಿಲ್ಲ, ಆಗ ಚೂಟ್ ಹಾಕ್ಬಿಡ್ತಿದ್ರು. 6 ತಿಂಗಳ ಗಂಟೆ ನೌಕರದಾರ ಸ್ಟ್ರೈಕಿಗೆ ಕುಂತು ನೀರು ಬಿಡಲಿಲ್ಲ ಅಂತಂದರೂ ಅದ್ರ ಬಗ್ಗೆ ಯಾರೂ ಏನು ಮಾಡ್ತಾ ಇಲ್ಲ. ಅದೇ ನಮ್ಮ ವಿನಯ್ ಕುಲಕರ್ಣಿ ಅವರು ಇತ್ತಂತಂದರೆ ಈ ಸಮಸ್ಯೆ ಉಳಿತಿರ್ಗಿಲ್ಲ, ಒಂದು ದಿನದೊಳಗೆ ಬಗೆಹರಿಸಿದ್ರು ಸಾರ್ವಜನಿಕರು ದುನಿಯಾಗಿ ನಿಲ್ತಿದ್ರು. ಅದಕ್ಕೆ ಜನ ಇವತ್ತು ಒಗ್ಗುಟ್ಟಿಂದನೇ ವಿನಯ್ ಕುಲಕರ್ಣಿ ಬೇಕಂತೇಳಿ ನಿಂತ್ಬಿಟ್ಟಾರೆ ಎಲ್ಲ ಜನ. ಜಾತ್ಯಾತೀತ ವ್ಯವಸ್ಥೆ ಒಳಗೆ ಒಂದೊಂದು ಸಣ್ಣ ಹುಡುಗರನ್ನೋರು ವಿನಯ್ ಕುಲಕರ್ಣಿ ಅನ್ನತ್ತಾರೆ. ಅದಕ್ಕೆ ವಿನಯ್ ಕುಲಕರ್ಣಿ ಅವರು 30,000-40,000 ಅಂತರದೊಳಗೆ ಜಯ ಸಾಧಿಸ್ತಾರೆ, ಅದರೊಳಗೆ ಯಾವುದೇ ರೀತಿ ಸಂದೇಹವಿಲ್ಲ. ನಾವು ಕಾರ್ಯಕರ್ತರಿದ್ದೀವಿ, ನಮಗೆ ವಿನಯ್ ಕುಲಕರ್ಣಿ ಬಿಟ್ಟು ಯಾರು ಗೊತ್ತಿಲ್ಲ. ನಾವು ಈಗಾಗಲೇ 6 ತಿಂಗಳದಾಯ್ತು ಮನೆ ಮನೆ ಅಡ್ಡಾಡಿ, ನಾವು ನಮ್ಮ ಏರಿಯಾದೊಳಗೆ ನಮ್ಮ ವಾರ್ಡ್ನೊಳಗೆ ನಮ್ಮ ಎಲ್ಲೆಲ್ಲಿ ಜನ ಅದರ ಅಲ್ಲೆಲ್ಲ ನಾವು ಆಲ್ರೆಡಿ ಪ್ರಚಾರವನ್ನು ಮಾಡಿ ಬಂದೇವಿ ಮತ್ತು ನಿರಂತರ ಪ್ರಚಾರ ನಡೆದಾದ 30,000-40,000 ಲೀಡ್ ಅಂತರದೊಳಗೆ ವಿನಯ್ ಕುಲಕರ್ಣಿ ಅವರು ಗೆದ್ದೇ ಗೆಲ್ತಾರ ಅಂತ ವಿಶ್ವಾಸ ನಮಗೈತಿ. ಇದ್ದ ಕಾಂಗ್ರೆಸ್ನ ಉಪ ಮುಖಂಡ ಮೈಲಾರಗೌಡ ಪಾಟೀಲ್ ಮಾತನಾಡಿದ್ದು ಹೀಗೆ. ಕ್ಷೇತ್ರದ ತುಂಬ ಜನರ ಕೂಗು ಈಗ ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಅಂತೇಳಿ ತುಂಬ ಜೋರಾಗಿಬಿಟ್ಟಿದೆ. ಇವಾಗಿನ ಶಾಸಕರ ಭ್ರಷ್ಟಾಚಾರ, ಇವರು ಗುಂಡಾಗಿರಿ, ಸುಬೆಟ್ಟು, ಮಟ್ಕ, ಕ್ಷೇತ್ರ ತುಂಬ ಹೆಚ್ಚಾಗ್ಬಿಟ್ಟಿದೆ. ಆದ್ದರಿಂದ ಎಲ್ಲ ಯುವಕರು ನಿರುದ್ಯೋಗಿಗಳಾಗ್ಯಾರ, ಎಲ್ಲ ಯುವಕರು ಹಳದಿ ತರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಯುವಕರ ಕೂಗು, ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬ ಬಡವರು, ಕಾರ್ಮಿಕರು, ದಲಿತರು ಎಲ್ಲರೂ ಒಟ್ಟಾಗ್ಯಾರ. ಇವಾಗಿನ ಶಾಸಕರನ್ನ ಅಭಿವೃದ್ಧಿ ಸಮಯವನ್ನು
ಸೋಲಿಸಿ ವಿನಯ್ ಕುಲಕರ್ಣಿ ಅವರು 40-50 ಸಾವಿರಗಳ ಅಂತರದಿಂದ ನಾವೆಲ್ಲರೂ ಗೆಲ್ಲಿಸ್ಬೇಕಂತೇಳಿ ಪ್ರತಿಯೊಬ್ಬ ಜನರು, ಕ್ಷೇತ್ರದ ಪ್ರತಿಯೊಬ್ಬ ಜನರು ಹಠ ತೊಟ್ಟು ನಿಂತಾರೆ. ಮತ್ತೊಮ್ಮೆ ನಮ್ಮ ವಿನಯ್ ಕುಲಕರ್ಣಿ ಅವರು ಗೆಲ್ಲುವುದು ಪಕ್ಕಾ ಅಂತೇಳಿ ನಮ್ಗೆ ಅನಿಸ್ಬಿಟ್ಟೈತಿ. ಗೆದ್ದ ಗೆಲ್ತೀವಿ. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರುಗಳಾದ ಅರವಿಂದ್ ಏಗನಗೌಡರ್, ಈಶ್ವರ್ ಶಿವಳ್ಳಿ, ಮುಖಂಡರಾದ ಚನ್ನಬಸಪ್ಪ ಮಟ್ಟಿ, ಸಂತೋಷ್ ನಿರಲ್ಕಟ್ಟಿ, ರಾಜು ಕಮತಿ, ಕಲ್ಲಪ್ಪ ಪುಡಕ್ಕಲಕಟ್ಟಿ, ಮಂಜುನಾಥ್ ಸಂಕಣ್ಣವರ್, ಅಶೋಕ್ ದಿಡ್ಮನಿ, ಸಂಜೀವ್ ಲಕ್ಕಮ್ಮನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು.